ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ ಡಿಬೇಟ್ಗಳು ಹಿಂಗೆ ನೋಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅವರವ್ರ ಪಾಯಿಂಟ್ಗಳನ್ನು ಅವರವರು ಇಡಬೇಕು ಎಸ್ ಮೋಹನ್ ಅಧಿಕಾರ ದುರ್ಬಳಕೆ ಕಾಂಗ್ರೆಸ್ನವ್ರು ಮಾಡ್ತಾ ಇರುವ ಆರೋಪ ರಾಜಕೀಯ ಕಾರಣಗಳಿಗಾಗಿ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ರಾಜ್ಯಪಾಲರು ತಯಾರಾಗಿದ್ದಾರೆ ಅಂತ ಅಜಿತ್ ಫಸ್ಟ್ ಆಫ್ ಆಲ್ ಒಂದು ಬೇಸಿಕ್ ಅರ್ಥ ಮಾಡ್ಕೊಬೇಕು ಇವತ್ತು ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟು ಏಳು ದಿವಸದಲ್ಲಿ ಒಂದು ಕ್ಲಾರಿಫಿಕೇಶನ್ ಕೇಳಿದರೆ ಅವ್ರೇನು ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಿಲ್ಲ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ಅದಕ್ಕೆ ಮುಂಚೆನೇ ಅವ್ರು ಎದ್ದು ಕುಣದ್ಬಿಟ್ಟು ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ ಮುಟ್ ನೋಡ್ಕೊಂಡಂಗೆ ಏನೋ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರು ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಅರೆಸ್ಟ್ ಆಗ್ಬಿಡ್ತಾರೆ ಏನೋ ಆಗ್ಬಿಡ್ತಾರೆ ತನಿಖೆ ತರಂಬ ಆಗ್ಬಿಡುತ್ತೆ ಹಂಗೆ ಅವರವರೇ ನಡ್ಕೊಂತ ಇದ್ದಾರೆ ಇದು ಫಸ್ಟ್ ಪಾಯಿಂಟ್ ಇಲ್ಲಿ ಇಷ್ಟೆಲ್ಲ ಕುತ್ಕೊಂಡು ಮಾತಾಡುವಂಥ ಕಾಂಗ್ರೆಸ್ ವಕ್ತಾರರಾಗ್ಬೋದು ಅಥವಾ ಹೊರಗಡೆ ಬಂದು ಪತ್ರಿಕಾಗೋಷ್ಠಿ ಮಾಡುವಂಥ ಸಿದ್ದರಾಮಯ್ಯವ್ರು ಆಗ್ಬೋದು ಯಾಕೆ ಅದೇ ಡೀಟೇಲ್ಸ್ನ ರಿಪ್ಲೈ ಆಗಿ ಡೀಟೇಲ್ಡ್ ಆಗಿ ಇನ್ನೂ ರಾಜ್ಯಪಾಲರು ಕೊಟ್ಟಿಲ್ಲ ಕೊಡಿ ಯಾರು ಬೇಡ ಅಂತ ಹೇಳಿದ್ದು ಇನ್ನೇನು ಸದನದಲ್ಲಂತೂ ಚರ್ಚೆ ಮಾಡ್ಲಿಕ್ಕೆ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಅಂದ್ರೆ ಗೊತ್ತು ಹಗರಣ ಇತ್ತು ಅಂತ ಅಲ್ಲಿ ಹೇಳಿ ಇವಾಗ ಕಾಂಗ್ರೆಸ್ ವಕ್ತಾರರು ಅದು ಕಾಂಗ್ರೆಸ್ ಅಲ್ಲ ಹೇಳಿದ್ದು ಸ್ಪೀಕರ್ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದರು ಸ್ಪೀಕರ್ ಯಾವ ರೀತಿ ನಡ್ಕೊಂಡ್ರು ಈ ಸಲ ಸೆಷನ್ ಅಲ್ಲಿ ಅಂತ ಇಡೀ ಕರ್ನಾಟಕ ಜನತನೆ ನೋಡಿದೆ ಯಾವ ರೀತಿ ಅವಕಾಶ ಕೊಡ್ಲಿಲ್ಲ ಎಷ್ಟು ಕೇಳ್ಕೊಂಡ್ರು ಡಾಕ್ಯುಮೆಂಟ್ ನಿಲುವಳಿ ಸೂಚನೆ ವೀಕ್ಷಕರು ಸ್ಪೀಕರ್ ಹುದ್ದೆ ಆಗ್ಲಿ ರಾಜ್ಯಪಾಲರ ಹುದ್ದೆ ಆಗಲಿ ರಾಜಕೀಯ ಹುದ್ದೆಗಳು ರಾಜಕೀಯವನ್ನು ಮೀರಿದ ಹುದ್ದೆಗಳು ಆದ್ರೆ ಕಾಂಗ್ರೆಸ್ನವ್ರು ರಾಜ್ಯಪಾಲರ ಮೇಲೆ ಆರೋಪ ಬಿಜೆಪಿಯವ್ರ ಸ್ಪೀಕರ್ ಮೇಲೆ ಆರೋಪ ಮಾಡೋದು ಅದು ಸಹಜ ಸಾಮಾನ್ಯ ಓಕೆ ಅದು ಆ ಪಾಯಿಂಟ್ ಆಯ್ತಾ ನೆಕ್ಸ್ಟ್ ಇಲ್ಲಿವಾಗಿ ಇವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಟ್ರಿಗರ್ ಆಗೋದಿಲ್ಲ ಯಾಕಂದ್ರೆ ಇವ್ರು ನೇರವಾಗಿ ಲಂಚ ತಗೊಂಡಿಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ರು ಅಜಿತ್ ನೇರವಾಗಿ ಇವರಿಗೆ ದುಡ್ಡೇ ಬರಬೇಕು ಬಂದ್ರೆ ಮಾತ್ರ ಕರಪ್ಷನ್ ಅದಲ್ಲ ಕರಪ್ಷನ್ ಈಸ್ ವೆರಿ ವೈಡ್ ಇನ್ ಇಟ್ಸ್ ಡೆಫಿನೇಷನ್ ಹೆಂಗ ಬೇಕಾದ್ರೆ ಇರ್ಬೋದು ಕರಪ್ಷನ್ ಅಂತ ಬಂದಾಗ ನಾನ್ ತಿನ್ನೋದು ಅಷ್ಟೇ ಅಲ್ಲ ನನ್ನ ತಿಂದ್ರು ನನ್ನ ನನ್ನ ಪವರ್ ನ ಯೂಸ್ ಮಾಡ್ಕೊಂಡು ಅದು ಕರಪ್ಷನ್ ನೇ ನನ್ನ ಮಗ ತಿಂದ್ರು ನನ್ನ ಪವರ್ ಯೂಸ್ ಮಾಡ್ಕೊಂಡು ಅದು ಕರಪ್ಷನ್ ಬಡ್ಡಿ ರಹಿತ ಸಾಲ ಕೂಡ ಅಲ್ಲ ಒಂದೇ ನಿಮಿಷ ಬಡ್ಡಿ ರಹಿತ ಸಾಲ ಕೂಡ ಭ್ರಷ್ಟಾಚಾರದ ಪರಿಧಿಯಲ್ಲಿ ಬರುತ್ತೆ ಕರಪ್ಷನ್ ಇಸ್ ದಟ್ ಮಚ್ ವೈಡ್ ಈ ಕೇಸಲ್ಲೂ ಹಂಗೆ ಆಗಿರುತ್ತೆ ತೊಂಬತ್ತೇಳುತ್ತೆ ತೊಂಬತ್ತೆಂಟರಲ್ಲಿ ಸಿದ್ದರಾಮಯ್ಯ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಯಾಕೆ ಡಿ ನೋಟಿಫೈ ಆಗುತ್ತೆ ಇದು ಫಸ್ಟ್ ಆಫ್ ಆಲ್ ಮಿಸ್ ಯೂಸ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಆಫ್ ಆಫೀಸ್ ಆ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಡಿ ಸಿ ಎಮ್ದು ದು ಅಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಡಿ ನೋಟಿಫೈ ಮಾಡಿದ್ರು ಮತ್ತೆ ವಕೀಲರು ಹೇಳಿದರು ಎರಡು ಸಾವಿರದ ಹದ್ಮೂರಲ್ಲಿ ಅವರು ಸೈಟ್ ಗೆ ಅಪ್ಲಿಕೇಶನ್ ಹಾಕಿದ್ರು ಯಾಕೆ ಎರಡು ಸಾವಿರದ ಹದಿಮೂರರಲ್ಲೇ ಹಾಕಿದ್ರು ಬಿಕಾಸ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ರು ಆಗ್ಲೇ ಅಪ್ಲಿಕೇಶನ್ ಹಾಕಿದ್ರು ಆಯ್ತಲ್ಲ ಅದು ಕೂಡ ನಿಮಗೆ ಮಿಸ್ಯೂಸ್ ಆಫ್ ಪ್ಲೇಸ್ ಆಗುತ್ತೆ ತಿರ್ಗಾ ಅಲ್ಲೂ ಕರಪ್ಷನ್ ಬರುತ್ತೆ ನಿಮಗೆ ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ಈ ಜಮೀನಿನ ಮೂಲ ದಾಖಲಾತಿ ನೋಡಿದ್ರೆ ನೀವು ನಿಮ್ಗೆ ಇದು ದರ್ಕಸ್ ಮಂಜೂರಾತಿ ಆಗಿರೋದು ಯಾರಿಗೆ ಬಡವರಿಗೆ ಸರ್ಕಾರ ಇರುವಂತ ಒಂದಷ್ಟು ವೇಸ್ಟ್ ಜಮೀನು ಮುಖ್ಯಮಂತ್ರಿಗಳು ಹೇಳಿದ್ರೆ ಹರಾಜಿನಲ್ಲಿ ಖರೀದಿ ಮಾಡಿದ್ದುದು ಅಂತ ಅಲ್ಲ ಹರಾಜಿನ ಸಾವಿರದ ಒಂಬೈನೂರ ಹರಾಜಿನಲ್ಲಿ ಖರೀದಿ ಇಲ್ಲೂ ನಿಮ್ಗೆ ಎರಡ್ ಪಾರ್ಟ್ ಬರುತ್ತೆ ಆ ಪರ್ಟಿಕ್ಯುಲರ್ ಆಕ್ಟ್ ಅಲ್ಲಿ ಸಿಟಿ ಅಂಡ್ ಟೌನ್ ಐ ಥಿಂಕ್ ಡೆವಲಪ್ಮೆಂಟ್ ಆಕ್ಟ್ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಸ್ಪೆಷಲ್ ಅಚೀವ್ಮೆಂಟ್ ಕ್ಯಾಟಗರಿ ಅವರಿಗೆ ಫೈವ್ ಪರ್ಸೆಂಟ್ ಯಾರಿಗೆ ಆಕ್ಷನ್ ಅಲ್ಲಿ ಬರೋರಿಗೆ ಅಂತ ಹೇಳ್ಬಿಟ್ಟು ಅದು ಆಮೇಲೆ ಹೇಳಿದ್ರು ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ವೈಫ್ ಬರಂಗಿದ್ರಾಗ ಏನ್ ಅಚೀವ್ಮೆಂಟ್ ಮಾಡಿದ್ದಾರೆ ಇವರು ಆ ಪ್ರಶ್ನೆಗೆ ಉತ್ತರ ಇವರು ಆಯ್ತಲ್ಲ ಈ ರೀತಿ ಅಣ್ಣನಿಂದ ತಂಗಿಗ್ ಬಂದಿದ್ದ ಅಜಿತ್ ಈ ರೀತಿ ಫ್ಲಾಸು ತುಂಬಾ ಇದೆ ಇದರಲ್ಲಿ ಒಂದು ಎರಡ ನೆಕ್ಸ್ಟ್ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಪ್ರಶಾಂತ್ ಇದಾದ ನಂತರ ಇವರು ನಿಜವಾಗ್ಲೂ ಅಷ್ಟೊಂದು ಪ್ರಾಮಾಣಿಕರಾಗಿದ್ರೆ ಸೈಟ್ ಅಲಾಟ್ ಆಗಿರೋದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇವತ್ತೆಷ್ಟು ಡೇಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಮೂರು ವರ್ಷಗಳಲ್ಲಿ ಆಯ್ತಲ್ಲ ಇವ್ರ ಇಪ್ಪತ್ ಮೂರಲ್ಲಿ ಕಳೆದ ವರ್ಷ ಸಂವಿಧಾನದಲ್ಲಿ ಪ್ರಮಾಣ ವಚನ ಏನೋ ಮಾಡಿದ್ರು ಆಣೆ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಂಡ್ರು ಸಿದ್ದರಾಮಯ್ಯವರು ಇವ್ರು ಸಂವಿಧಾನದಲ್ಲಿ ಆಣೆ ಇಟ್ಟವರು ಇವರು ಅಧಿಕಾರಕ್ಕೆ ಬರಕ್ ಮುಂಚೆ ಹೇಳ್ಬೇಕಾಗಿತ್ತು ಹೌದು ಏನೋ ಮಿಸ್ಟೇಕ್ ಆಗಿ ಅಲಾಟ್ ಆಗಿಬಿಟ್ಟಿದೆ ವಾಪಸ್ ಕೊಟ್ಬಿಡ್ತೀನಿ ಅಂತ ಹಾಗರ ಹಾಗರಣ ಹೊರಗಡೆ ಬಂದಿಲ್ಲ ಮಿಸ್ಟೇಕ್ ಅಂತ ಈಗವಾಗಿ ತನಿಖೆ ಪ್ರೂವ್ ಮಾಡ್ಬೇಕ್ರಿ ತನಿಖೆ ಪ್ರೂವ್ ಮಾಡಬೇಕು ಅಂದ್ರೆ ಇಲ್ಲಿಗ ತನಿಖಾ ಏಜೆನ್ಸಿಗಳು ಯಾರು ಯುವ್ ಯಾವಾಗ ಎಸ್ಐಟಿ ಕೊಟ್ರ ಯಾರ ಕೆಳಗಡೆ ಇದೆ ಎಸ್ ಎಸ್ಐಟಿ ಇವ್ರ ಕೆಳಗಡೆನೇ ಇದೆ ನೋಡಿ ವಿ ऑलरेडी ನಾವು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಅದು ಸಿದ್ಧರಾಮ ಇನ್ವೆಸ್ಟಿಗೇಷನ್ ಟೀಮ್ ಆಗಿ ಹೋಗಿದೆ ನೆಕ್ಸ್ಟ್ ಅದನ್ನ ಇವ್ರು ಏನ್ ಮಾಡಿದಾರೆ ಈಗ ಸಿಂಗಲ್ ನೀವು ಮುಂಚೆ ಕುಲಾವಿ ಹೊಲಿಸ್ತಿಲ್ವಾ ಈಗ ನೀವು ಯಾವದು ಈಗ ನೀವು ಕೂಸುಟಕ್ಕಿಂತ ಮುಂಚೆ ಕುಲಾವಿ ನೀವು ಹೊಲಸ್ತilವಾ ಇಲ್ಲ ಕೂಸುಟ ಇನ್ನೂ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಯಾಕೆ ಎದ್ದು ಕುಣಿತಿರಿ ಅಲ್ಲ ಕಂಪ್ಲೇಂಟ್ ಕೊಟ್ಟರೋದೇ ಅಲ್ಲ ಕಂಪ್ಲೇಂಟ್ ಕೊಟ್ಟಿರೋದು ಅಬ್ರಾಮು ಬಿ ಜೆ ಪಿ ಎಲ್ಲ ನಾವು ಹೇಳ್ತಾ ಇರೋದು ಈ ಹಗರಣ ಆಗಿದೆ ಅಂತ ಹೇಳಿ ನಾವು ಧ್ವನಿ ಇದ್ದೀವಿ ಅಷ್ಟೇ ಜನಗಳ ಮುಂದೆ ಹೋಗ್ತಾ ಇರೋದು ಇಲ್ಲಿ ಬರುವಂಥ ಇನ್ನೊಂದು ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅದೇನೇನೇ ಎಸ್ ಐ ಟಿ ಇವ್ರ ಕೆಳಗಡೆನೆ ಇದೆ ನೆಕ್ಸ್ಟ್ ಸಿ ಬಿ ಐಗೆ ಹೋಗ್ಬೇಕು ಅಂದ್ರೆ ಮತ್ತೆ ಇವರೇ ಕಳಿಸ್ಬೇಕು ಸಿ ಬಿ ಐಗೆ ಅದು ಆಗೋದಿಲ್ಲ ನೆಕ್ಸ್ಟ್ ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ಒಂದು ಸಿಂಗಲ್ ಪರ್ಸನ್ ಕಮಿಷನ್ ಮಾಡಿದ್ದಾರೆ ಅವ್ರು ಕೊಡೋ ರಿಪೋರ್ಟ್ ಎಲ್ಲಿ ಬರುತ್ತೆ ಮತ್ತೆ ಮಂತ್ರಿ ಮಂಡಲಕ್ಕೆ ಬರುತ್ತೆ ಅಲ್ಲಿರೋದ್ಯಾರು ಇದೇ ಕಾಂಗ್ರೆಸ್ನವರು ಇದೇ ಸಿದ್ದರಾಮಯ್ಯನವರು ಇವರೇ ಅಪ್ರೂವ್ ಮಾಡಬೇಕು ಪ್ರತಿಯೊಂದು ತನಿಖೆ ಕೊಡಬೇಕಾಗಿರೋದು ಇವರೇ ಅಪ್ರೂವ್ ಮಾಡ್ಬೇಕಾಗಿರೋ ಇವರೇ ಇವರೇ ಆಗಿರುವಾಗ ನಿಮಗೆ ಹೇಗೆ ಹಗರಣ ಹೊರಗಡೆ ಬರುತ್ತೆ ಅವಾಗ ನಿಮ್ಗೆ ಗವರ್ನರ್ ಆದಂತವ್ರು ಆಬ್ವಿಯಸ್ಲಿ ಮಿರಿಟ್ಸ್ ಆಫ್ ದ ಕೇಸ್ ನೋಡಿ ನಿಮಗೆ ಪ್ರಾಸಿಕ್ಯೂಷನ್ ಆರ್ಡರ್ ಮಾಡೋದನ್ನು ಮಾಡೇ ಮಾಡ್ತಾರೆ ಇಲ್ಲ ಅಂತಂದ್ರೆ ಇವಾಗ ಎಂಕ್ವೈರಿ ಕೇಳಿದ್ದಾರೆ ಉತ್ತರ ಕೊಡ್ಲಿಕ್ಕೆ ರೇಜ್ ಮಾಡ್ತಾರೆ ಅಬ್ರಾಮ್ ಮೊದಲ್ ಕೋರ್ಟಿಗೆ ಹೋಗಬೇಕಾಗಿತ್ತು ಕೋರ್ಟ್ ಪ್ರಾಸಿಕ್ಯೂಷನ್ ತಗೊಂಡ್ ಬನ್ನಿ ಅಂದ್ರ ಮೇಲೆ ಕೇಸ್ ಮೆಂಟೇನೆಬಲ್ ಮೆಂಟನೇಬಲ್ ಅಂತ ಮೊದಲ್ ಗೆ ಕೋರ್ಟ್ ಅನುಮೂತಿ ತೆಗೆದುಕೊಂಡು ಬನ್ನಿ ಅಂದಾಗ ರಾಜ್ಯಪಾಲರ ಬಳಿಗ್ ಹೋದಾಗ ರಾಜ್ಯಪಾಲ್ ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಕೋರ್ಟು ಯಾವುದೇ ಒಂದು ತನಿಖಾ ಸಂಸ್ಥೆ ಈಗ ನೋಡಿ ಇದರಲ್ಲಿ ಕ್ರಿಮಿನಲ್ ಕಂಡಕ್ಟ್ ಇದೆ ಅಂತ ಇದೆ ಅಂತ ನೀವು ಹೇಳ್ತೀರಿ ಇಲ್ಲ ಅಂತ ರಮೇಶ್ ಬಾಬು ಅವರು ಹೇಳ್ತಾರೆ ಆರೋಪ ಪ್ರತ್ಯಾರೋಪ ಬೇರೆ ಆದರೆ ಈ ಪ್ರಕರಣದಲ್ಲಿ ಏನೋ ಕ್ರಿಮಿನಲ್ ಕಂಡಕ್ಟ್ ನಡೆದಿದೆ ಅಂತಕ್ಕಂಥದ್ದು ಮೆಂಟೇನೆಬಲ್ ಅಂತಕ್ಕಂಥದ್ದನ್ನಾದ್ರೂ ಯಾವ್ದಾದ್ರೂ ಒಂದು ನಾಳೆ ಯಾರು ಕೂಡ ರಾಜ್ಯಪಾಲರ ಬಳಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇಲ್ಲ ನೀವು ಹೇಳ್ತೀರಿ ಇಲ್ಲ ಆರೋಪದಲ್ಲಿ ತಥ್ಯ ಇದೆ ಅಂತ ವಿರೋಧ ಪಕ್ಷದ ನಾಯಕರು ಹೇಳ್ತೀರಿ ಚುನಾಯಿತ ಸರ್ಕಾರಗಳು ಹೇಗೆ ಉಳಿತವೆ ದಟ್ ಈಸ್ ಲಾರ್ಜರ್ ರಾಜ್ಯಪಾಲೇನು ಕ್ಲಾರಿಫಿಕೇಶನ್ ಒಂದು ವಿರೋಧ ಪಕ್ಷವಾಗಿ ನಾವು ಧ್ವನಿ ಎತ್ತಿದಾಗ ನಮಗಂತೂ ಉತ್ತರ ಕೊಡ್ಲಿಲ್ಲ ನಮ್ಮ ಧ್ವನಿ ಅಡಗಿಸಿದ್ರಿ ನಮಗ್ ಡಿಸ್ಕಶನ್ ಮಾಡಕ್ಕೂ ಬಿಡ್ಲಿಲ್ಲ ವಿಧಾನಸೌಧದಲ್ಲಿ ಇವತ್ತು ರಾಜ್ಯಪಾಲ ನಿಮ್ಗೆ ಕ್ಲಾರಿಫಿಕೇಶನ್ ಕೇಳಿದ ರೀತಿ ಅಲಿಗೇಷನ್ ಬಂದಿದೆ ಕಂಪ್ಲೇಂಟ್ ಬಂದಿದೆ ಏನೇನಾಗಿದೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡಿ ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ನೀವು ಉತ್ತರ ಕೊಡದೆ ಇವತ್ತು ಆಲ್ರೆಡಿ ಇದು ದ್ವೇಷದ ರಾಜಕಾರಣ ಕೇಂದ್ರದವರು ಹೇಳ್ಕೊಡ್ತಾ ಇದ್ದಾರೆ ಅಲ್ಲಿಗೆ ಏನೋ ಇದೆ ಅಂತಾನೆ ಅರ್ಥ ನೀವು ಚರ್ಚೆಗೂ ಸಿದ್ಧ ಇಲ್ಲ ಮತ್ತೆ ಸೈಟ್ಗಳು ವಿಚಾರಣೆ ತಗೊಳ್ಳಿ ಆಯ್ತಪ್ಪ ಎರಡು ಎಕರೆ ಹದಿನಾರು ಕುಂಟೆ ಸೈಟ್ ಅಕ್ವೈರ್ ಆದ್ರೆ ಎಷ್ಟು ಕೊಡ್ಬೇಕಾಗಿತ್ತು ಎರಡು ಸಿಕ್ತಿ ಫೋಟಿ ಕೊಡ್ಬೇಕಾಗಿತ್ತು ತಾನೆ ರೂಲ್ಸ್ ಪ್ರಕಾರ 14 ಸೈಟ್ ಎಲ್ಲಿಂದ ಕಟ್ರು ಇಟ್ಸ್ ಅ ಪ್ರೈಮರ್ ಫೇಸ್ ಎವಿಡೆನ್ಸ್ ದಟ್ಸ್ ಇಟ್ಸ್ ಇನ್ವೆಸ್ಟಿಗೇಷನ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಇಟ್ ಇಸ್ ದೇರ್ ಕೇಸ್ ನಿಮಗೆ ರಿಜಿಸ್ಟರ್ ಆಗಿರೋದು ನಿಜ ರಿಲಿಂಕ್ವಿಶ್ಮೆಂಟ್ ಆಫ್ ಡೀಡ್ ಆಗಿರೋದು ನಿಜ ಅವ್ರ ಹೆಸರು ಹೋಗಿರೋದು ನಿಜ ನಿಮಗೆ ಅದಕ್ಕಿಂತ ಬಿಜೆಪಿ ವಕ್ತಾರರ ಪ್ರಶ್ನೆ ಬಿಜೆಪಿ ವಕ್ತಾರರ ಪ್ರಶ್ನೆ ದಾಖಲೆ ಸಮೇತ ರಾಜ್ಯಪಾಲರಿಗೆ ಉತ್ತರ ಕೊಡಬೇಕಾದ ನೀವು ಕ್ಯಾಬಿನೆಟ್ ರೆಸೊಲ್ಯೂಷನ್ ಮಾಡಿ ಕಳಿಸ್ತಾ ಇದ್ದೀರಿ ಅಂದ್ರೆ ಏನು ಇದೆ ಅಂತ ಅರ್ಥ ಏನೋ ಇದೆ ಅನ್ನಿಸ್ತಿದೆ ಅಂತ ಹೇಳಬೇಕಾಗಿರೋದು ನ್ಯಾಯಾಲಯ ಅಲ್ಲ ಇದ್ರ ಜೊತೆಗೆ ಅಜಿತ್ ಒನ್ ಆಡ್ ಎರಡ್ ಸಾವಿರದ ಇಪ್ಪತ್ತೆರಡು ಐ ತಿಂಕ್ ನವೆಂಬರ್ ತಿಂಗಳಲ್ಲಿ ಅನ್ಸುತ್ತೆ ಈ ಕಮಿಷನರ್ ಯಾರು ಅವರು ಕೇಳಿದಾಗ ಬಸವರಾಜ್ ಬೊಮ್ಮಾಯಿ ಅವರು ಎಂಟೈರ್ ಮೂಡ ಇದನ್ನ ಫಿಫ್ಟಿ ಫಿಫ್ಟಿ ಇಶ್ಯೂ ಆದಾಗ ತನಿಖೆ ಮಾಡಿ ಅಂತ ಹೇಳಿ ಒಂದು ಆಯೋಗ ರಚನೆ ಮಾಡ್ತಾರೆ ಆಸ್ಟ್ರಲ್ಲಿ ನಮ್ದು ಸರ್ಕಾರ ಹೋಯ್ತು ಏಪ್ರಿಲ್ ಅಲ್ಲಿ ಅದಾದ ನಂತರ ಇವಾಗ ಸಿದ್ದರಾಮಯ್ಯ ವಾಪಸ್ ಬಂದ್ಮೇಲೆ ಅಕ್ಟೋಬರ್ ಇಪ್ಪತ್ತ್ ಮೂರಲ್ಲಿ ವರದಿ ಬಂತಲ್ಲ ಆ ವರದಿ ಇಟ್ಕೊಂಡು ಏನಕ್ಕೆ ಸುಮ್ನೆ ಕೂತಿದ್ದೀರಾ ನೀವಾಗಾದ್ರೆ ಗವರ್ನರ್ ಬಂದಿರ್ತಕ್ಕ ನೋಟಿಸ್ ಉತ್ತರವನ್ನ ಲಿಖಿತವಾದಂತ ಉತ್ತರವನ್ನು ಅಲಾಂಗ್ ವಿತ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅದ್ರಲ್ಲಿ ಕನ್ಫ್ಯೂಷನ್ ಬೇಡ ಇನ್ನೂ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ಕೊಡ್ತಾರೆ ಎರಡನೇದು ಕ್ಯಾಬಿನೆಟ್ ಡಿಶನ್ ಬೇರೆ ಕ್ಯಾಬಿನೆಟ್ ಡಿಶಿಯನ್ ಗವರ್ನರ್ ಅವರು ಅವರ ಲಿಮಿಟ್ ಅನ್ನ ಮೀರಿ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಕ್ಯಾಬಿನೆಟ್ ಟುಕ್ ದಿಷನ್ ನೀವು ಇವ್ ನೀವೇನು ತೀರ್ಮಾತಾನೆ ಅದನ್ನ ಹಿಂದೆ ಹೋಗಿ ಇದು ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಕ್ಯಾಬಿನೆಟ್ ಡಿಶನ್ ಪ್ಲೀಸ್ ಅವರು ಗವರ್ನರ್ ಬಂದಿರತಕ್ಕಂಥ ನೋಟಿಸ್ಗೆ ಅಲಾಂಗ್ ವಿತ್ ಡಾಕ್ಯುಮೆಂಟು ಮುಂಚೆ ಎರಡ್ ಸಾವಿರದ ಒಂಬೈನೂರ ಮೂವತ್ತೈದಿಂದ ಅಲಾಂಗ್ ವಿತ್ ಡಾಕ್ಯುಮೆಂಟ್ ಏನ್ ಪಬ್ಲಿಕ್ ಡಾಮಿನಲ್ಲಿ ಇಟ್ಟಿದ್ದಾರೆ ಸಿ ಎಂ ರವರು ಅಷ್ಟು ಡಾಕ್ಯುಮೆಂಟ್ ಲೀಗಲ್ ಆಗಿ ಒಪಿನಿಯನ್ ತಗೊಂಡೆ ಉತ್ತವನ್ನ ಕೊಟ್ಟಿದ್ದಾರೆ ತಗೊಳ್ಬೇಕಾಗಿತ್ತು ದಯವಿಟ್ಟು ಕ್ಷಮಿಸಿ ಸಮಯ ಮುಗಿದಿದೆ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೆ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಮುಗಿಸ್ತಾ ಇದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನಿಮ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್